ಮಕ್ಕಳ ಮಾರಾಟ ಜಾಲ ಏನು ಬೆಂಗಳೂರಿನಲ್ಲಿ ಪತ್ತೆಯಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಡೆಯತಾ ಇತ್ತು ಆ ದಂಧೆ ಅನ್ನೋದರ ಬಗ್ಗೆ ಇಂಟರೆಸ್ಟಿಂಗ್ ಆದಂತ ಮ್ಯಾಟರ್ ಗಳಿಗೆ ಲಭ್ಯವಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತಲೂ ಕೂಡ ಬಹಳ ರೋಚಕ ಆಗಿದೆ ಈ ಮಕ್ಕಳ ಮಾರಾಟ ಜಾಲ ಹಾಗಿದ್ರೆ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ರು ಸಿಸಿಬಿ ತನಿಖೆ ವೇಳೆ ಏನೇನು ವಿಚಾರಗಳು ಬಯಲಾಯಿತು ಅನ್ನೋದನ್ನ ಒಂದೊಂದಾಗಿ ನಿಮ್ಮ ಎದುರಿಗೆ ಇಡ್ತಾ ಹೋಗ್ತೀವಿ ಒಂದೊಂದೇ ಸ್ಫೋಟಕ ವಿಚಾರ ಸಿಸಿಬಿ ತನಿಖೆ ವೇಳೆ ಬಯಲಾಗಿತ್ತು ಮಹಾಲಕ್ಷ್ಮಿ ಕಿಂಗ್ ಪಿನ್ ಇದಾಳಲ್ಲ ಆಕೆ ಯಾವ ನಟಿಗೂ ಕಮ್ಮಿ ಇರಲಿಲ್ಲ ಅಷ್ಟು ಚೆನ್ನಾಗಿ ನಟಿಸೋಳು ಮಹಾಲಕ್ಷ್ಮಿ ಅಂಡ್ ಗ್ಯಾಂಗ್ ಹಾಗಿದ್ರೆ ಹೇಗೆ ಸ್ಕೆಚ್ ಅನ್ನು ಸಿದ್ಧಪಡಿಸ್ತಾ ಇದ್ರು ಯಾವ ನಟಿಗೂ ಕಮ್ಮಿ ಇರಲಿಲ್ಲ ಕಿಂಗ್ ಪಿನ್ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂಡ್ ಗ್ಯಾಂಗ್ ಹೇಗೆ ಸ್ಕೆಚ್ ಸಿದ್ಧಪಡಿಸ್ತಾ ಇದ್ರು ಗೊತ್ತಾ ಲಕ್ಷ ಲಕ್ಷ ಹಣ ಇದ್ರು ಇವಳು ಡೀಲ್ ಮಾಡ್ತಾ ಇದ್ದಿದ್ದೆ ಡಿಫರೆಂಟ್ ಸ್ಟೈಲ್ ನಲ್ಲಿ ಒಂದು ತರಕಾರಿ ಗಾಡಿ ಒಂದಷ್ಟು ತರಕಾರಿ ಇದ್ರೆ ಡೀಲ್ ಫಿಕ್ಸ್ ಮಾಡ್ತಾ ಇದ್ಲು ಮಹಾಲಕ್ಷ್ಮಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತಲೂ ಸಹ ರೋಚಕವಾಗಿದೆ ಈ ಮಕ್ಕಳ ಮಾರಾಟದ ಜಾಲ ಲಕ್ಷ ಲಕ್ಷ ಹಣ ಇದ್ರು ಸಹ ಇವಳು ಡೀಲ್ ಮಾಡ್ತಾ ಇದ್ದಿದ್ದ ಸ್ಟೈಲೇ ತುಂಬಾ ಡಿಫರೆಂಟ್ ಆಗಿತ್ತು ಒಂದು ತರಕಾರಿ ಅಂಗಡಿ ಗಾಡಿ ಒಂದಷ್ಟು ತರಕಾರಿ ಅದರಲ್ಲಿ ಇದ್ರೆ ಸಾಕು ಡೀಲ್ ಫಿಕ್ಸ್ ಮಾಡ್ತಾ ಇದ್ಲು ಮಹಾಲಕ್ಷ್ಮಿ ಅಂದ್ರೆ ವೇಷ ಬದಲಾಯಿಸಿಕೊಂಡು ಮಾಡ್ತಾ ಇದ್ದಂತ ದಂಧೆ ಇದು ಅಂದ್ರೆ ಆಕೆ ತರಕಾರಿ ಮಾರಾಟ ಮಾಡುವಂತ ತರಕಾರಿ ಗಾಡಿಯವಳ ರೀತಿಯಲ್ಲಿ ನಟನೆಯನ್ನ ಮಾಡ್ತಾ ಇದ್ಲು ಒಂದು ತರಕಾರಿ ಗಾಡಿ ಒಂದಷ್ಟು ತರಕಾರಿ ಅದರಲ್ಲಿ ಇರ್ತಿತ್ತು ಅಷ್ಟಾಯ್ತು ಅಂತಂದ್ರೆ ಆಕೆ ಫೀಲ್ಡ್ ಗೆಳ್ದ್ಲು ಅಂತಂದ್ರೆ ಒಂದು ಡೀಲ್ ಫಿಕ್ಸ್ ಅಂತಲೇ ಅರ್ಥ ಸಿಸಿಬಿ ತನಿಖೆ ವೇಳೆ ಮಹಾಲಕ್ಷ್ಮಿಯ ಯಾವ ರೀತಿಯಲ್ಲಿ ಈಕೆ ಮಕ್ಕಳ ಮಾರಾಟ ಜಾಲವನ್ನ ನಡೆಸ್ತಾ ಇದ್ಲು ಅನ್ನೋದರ ರೋಚಕ ಮಾಹಿತಿಗಳಿಗೆ ಬಯಲಿಗೆ ಬರ್ತಾ ಇದೆ ಸಿಸಿಬಿ ತನಿಖೆ ವೇಳೆ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಹೊರ ಬರ್ತಾ ಇದೆ ಲಕ್ಷ ಲಕ್ಷ ಹಣ ಇತ್ತು ಈಕೆ ಆಕೆ ಆದ್ರೆ ಡೀಲ್ ಮಾಡ್ತಾ ಇದ್ದಂತಹ ಸ್ಟೈಲ್ ಏನಿದೆ ಅದು ವೆರಿ ಡಿಫರೆಂಟ್ ಭಾರಿ ಸಾಮಾನ್ಯಳಂತೆ ನಟಿಸ್ತಾ ಇದೆ ತರಕಾರಿ ಮಾರಾಟ ಮಾಡುವಂತ ಮಹಿಳೆಯಂತೆ ಒಂದು ತರಕಾರಿ ಗಾಡಿ ಇಟ್ಕೊಂಡು ಫೀಲ್ಡ್ ಗಿಳಿದ್ಲು ಈ ಮಹಾಲಕ್ಷ್ಮಿ ಅಂತಂದ್ರೆ ಒಂದು ಡೀಲ್ ಫಿಕ್ಸ್ ಅಂತಲೇ ಅರ್ಥ ಎಲ್ಲ ಸ್ಫೋಟಕ ವಿಚಾರಗಳು ಈಗ ಹೊರ ಬರ್ತಾ ಇದೆ ಬಹಳಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದಂತಹ ದಂಧೆ ಇದು ಈ ಜಾಲದ ಒಂದೊಂದೇ ಮಾಹಿತಿ ಈಗ ಹೊರ ಬರ್ತಾ ಇದೆ ಎಸ್ ಯಾರಿಗೂ ಸಹ ಗೊತ್ತಾಗ್ತಾ ಇರಲಿಲ್ಲ ಕಾಮನ್ ಆಗಿ ತರಕಾರಿ ಮಾರೋಳ ರೀತಿಯಲ್ಲಿ ಬರ್ತಾ ಇದ್ಲು ತರಕಾರಿ ಗಾಡಿ ಅದರಲ್ಲಿ ಒಂದು ಸ್ವಲ್ಪ ತರಕಾರಿ ಆ ತರಕಾರಿ ಜೊತೆಗೆ ಬಂದು ಡೀಲ್ ಕುದುರಿಸ್ತಾ ಇದ್ಲು ಲಕ್ಷ ಲಕ್ಷ ಹಣ ಇದ್ರು ಇವಳ ಜೊತೆ ಅವಳು ಡೀಲ್ ಮಾಡ್ತಾ ಇದ್ದಿದ್ದೆ ಡಿಫ್ರೆನ್ಸ್ ಸ್ಟೈಲ್ ಅಲ್ಲಿ ಮಹಾಲಕ್ಷ್ಮಿ ಮತ್ತು ಗ್ಯಾಂಗ್ ಡಿಫ್ರೆಂಟ್ ಆಗಿ ಸ್ಕೆಚ್ ಅನ್ನ ಸಿದ್ಧಪಡಿಸ್ಕೊಳ್ತಾ ಇತ್ತು ಮಕ್ಕಳನ್ನ ಮಾರಾಟ ಮಾಡೋದಕ್ಕಾಗಿ ತರಕಾರಿ ಬಂಡಿಯಲ್ಲಿ ಸಿಟಿ ರೌಂಡ್ಸ್ ಹಾಕ್ತಾ ಮಹಾಲಕ್ಷ್ಮಿ ಯಾವ ರೀತಿಯಲ್ಲಿ ಹಾಗಿದ್ರೆ ದಂಧೆಯನ್ನ ನಡೆಸ್ತಾ ಇದ್ಲು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಈಗ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ನಮ್ಮ ರಿಪೋರ್ಟರ್ ಈಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಎಸ್ ಕಿರಣ್ಣ ಈ ಮಹಾಲಕ್ಷ್ಮಿ ಕಿಂಗ್ ಪಿನ್ ಏನಿದ್ದಾಳೆ ಆಕೆ ಡೀಲ್ ಮಾಡ್ತಾ ಇದ್ದಂತ ರೀತಿಯೇ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಏನೇನ್ ಡೀಟೇಲ್ಸ್ ಗಳೀಗ ಹೊರಬಿದ್ದಿವೆ ಈಗ ಸಿಸಿಬಿ ತನಿಖೆಯ ವೇಳೆ ಖಂಡಿತ ಪ್ರತಿಮಾ ಬೆಂಗಳೂರಿನಲ್ಲಿ ಏನ್ ಭ್ರೂಣಲಿಂಗ ಪತ್ತೆ ಪ್ರಕರಣದಂತೆ ಸಾಕಷ್ಟು ಪ್ರಕರಣಗಳು ಹೊರಬರ್ತಕ್ಕಂಥದ್ದು ಆದ್ರೆ ಈಗ ಅಸುಗುಸು ಮಾರಾಟ ಪ್ರಕರಣ ಏನಿದೆ ಆ ಪ್ರಕರಣದಲ್ಲೂ ಸಹ ಸ್ಫೋಟಕ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಸಿಸಿಬಿ ತನಿಖೆಯ ವೇಳೆ ಒಂದೊಂದೇ ಸ್ಫೋಟಕಗಳು ವಿಷಯಗಳು ಪತ್ತೆ ಆಗ್ತಾ ಇದೆ ಅಸುಗುಸು ಮಾರಾಟ ಮಾಡ್ತಾ ಇದ್ದಂತ ಕಿಂಗ್ ಪಿನ್ ಆಗಿರ್ತಕ್ಕಂಥ ಬೆಂಗಳೂರು ಮತ್ತೆ ಕರ್ನಾಟಕದ ಕಿಂಗ್ ಪಿನ್ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಯ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈಕೆ ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ರು ಕೋಟಿಗಟ್ಟಲೆ ಮನೆ ಕಟ್ಟಿದಾಳೆ ಚಿನ್ನಾಭರಣ ಮಾಡಿದಾಳೆ ಆ ಕಾರ್ ನಲ್ಲಿ ಕಾರ್ ಇದ್ರು ಸಹ ಆಕೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ದೇಶ ಮರೆಸ್ಕೊಂಡು ಆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಅಲ್ಲಿ ಸುಂಕುಕಟ್ಟೆ ಕಾಮಾಕ್ಷಿ ಪಾಳ್ಯ ಆ ಏರಿಯಾಗಳು ಏನಿದಾವೆ ಯಾರು ಮನೆಗಳ ಸುತ್ತಮುತ್ತ ಓಡಾಡ್ತಾ ಇದ್ಲು ತನ್ನ ಮಗನನ್ನು ಸಹ ಕರ್ಕೊಂಡು ಆ ತರಕಾರಿ ವ್ಯಾಪಾರಕ್ಕೆ ಈಕೆ ಹೋಗ್ತಾ ಇದ್ಲು ಅಂತ ಹೇಳಲಾಗ್ತಾ ಇದೆ ಆ ಸಿನಿಮೀಯ ವೇಷದ ಸ್ಟೈಲ್ ನಲ್ಲಿ ಈಕೆ ದೇಶ ಮರೆಸ್ಕೊಂಡು ಸಾಕಷ್ಟು ಜನರಿಗೆ ಬಡವರಂತೆ ತೋರಿಸ್ಕೊಂತಾ ಇದ್ಲು ಅರಕಲು ಬಟ್ಟೆ ಹಾಕ್ತಾ ಇದ್ಲು ತರಕಾರಿ ವ್ಯಾಪಾರ ಮಾಡ್ತಾ ಇದ್ಲು ಬಂಡಿಯನ್ನ ತೊಳ್ಕೊಂಡು ಬೀದಿ ಬೀದಿ ಅಲಿತಾ ಇದ್ಲು ತರಕಾರಿ ಮಾರೋ ನೆಪದಲ್ಲಿ ಸುತ್ತಾ ಇದ್ದಂತ ಈಕೆ ಯಾರಿಗೆ ಮಕ್ಕಳಿಲ್ಲ ಯಾರಿಗೆ ಮಕ್ಕಳು ಆಗ್ತಾ ಇಲ್ಲ ಯಾರಿಗೆ ದತ್ತು ಮಕ್ಕಳು ಪಡೆಯೋದಕ್ಕೆ ಉತ್ಸುಕರಾಗಿದ್ದಾರೆ ಅಂತವ್ರ ಬಗ್ಗೆನೂ ಸಹ ಎಲ್ಲಾ ಏರಿಯಾಗಳ ಹೋಗಿ ಮಹಾಲಕ್ಷ್ಮಿ ವಿಚಾರಣೆ ಮಾಡ್ತಾ ಇದ್ಲು
ಮಕ್ಕಳಿಲ್ಲದವರಿಗೆ ವಿಚಾರ ಅವರನ್ನ ಸೊಲಿಗೆ ಬಿಳಿಸ್ಕೊಂತಾ ಇದ್ಲು ಆಗಾಗ ಹೋಗಿ ತರಕಾರಿ ಕೊಡೋ ನೆಪದಲ್ಲಿ ಕಡಿಮೆಗೆ ತರಕಾರಿಯನ್ನ ಕೊಟ್ಟು ಅವರನ್ನ ಪುಷ್ಲಾಯಿಸಿಕೊಂಡು ಅವರಿಂದ ವಿಶ್ವಾಸ ಗಳಿಸ್ಕೊಂತಾ ಇದ್ಲು ನಂತರ ಅವರ ನಂಬರ್ ಅನ್ನು ತೆಗೆದುಕೊಂಡು ಪ್ರತಿನಿತ್ಯ ಮಾತಾಡೋದು ಅವರ ಜೊತೆ ಇಂಟರಾಕ್ಟ್ ಮಾಡೋದು ಚಾಟ್ ಮಾಡೋದು ಮತ್ತೆ ನಿಮಗೆ ಮಕ್ಕಳಿಲ್ಲ ನಿಮ್ಮನ್ನೆಲ್ಲ ಬೈಕೊಂತಾರೆ ಬಂಡೆ ಅಂತ ಆಡ್ಕೊಂತಾರೆ ನೀವು ಯಾವ್ದಾದ್ರೂ ಮಕ್ಕಳನ್ನ ಮಗುವನ್ನ ದತ್ತು ತೆಗೆದುಕೊಳ್ಳಿ ಅಂತ ಹೇಳಿ ಅವರನ್ನ ಪುಷ್ಲಾಯಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಹಲವು ಮಕ್ಕಳಿಲ್ಲದಂತಹ ಏರಿಯಾ ಮಂದಿ ಏನಿದ್ದಾರೆ ಅವ್ರಿಗೆಲ್ಲರೂ ಸಹ ಮಕ್ಕಳನ್ನ ತೆಗೆದುಕೊಳ್ಳಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ ಪುಷ್ಲಾಯಿಸಿ ತಮಿಳ್ನಾಡಿಂದ ಮಕ್ಕಳನ್ನ ತರಿಸಿ ಕೊಟ್ಟಿರ್ತಕ್ಕಂಥ ಪ್ರಕರಣಗಳು ಕೂಡ ಇರ್ತಕ್ಕಂಥದ್ದು ಯಾವಾಗ ಮಕ್ಕಳು ಬೇಕು ಅಂತ ಹೇಳ್ತಾರೆ ಆ ಅಕ್ಕ ಪುಸ್ತಕಪಟ್ಟೆ ಕಾಮಾಕ್ಷಿಪಾಳ್ಯ ಸುತ್ತಮುತ್ತ ಇರ್ತಕ್ಕಂಥ ಜನರು ಕೇಳಿದ ತಕ್ಷಣ ಇದಕ್ಕೆ ಆಕ್ಟಿವ್ ಆಗಿ ರಾಧಾಗೆ ಕಾಲ್ ಮಾಡ್ತಾಳೆ ರಾಧಾಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ತಮಿಳ್ನಾಡಿನಿಂದ ಒಂದು ಡೀಲ್ ಕುದುರಿದೆ ಆ ಫೋಟೋ ಕಳಿಸ್ತೀವಿ ಅಂತ ಹೇಳಿ ಫೋಟೋವನ್ನ ಕಳಿಸ್ಕೊಂತಾಳೆ ಫೋಟೋವನ್ನ ಇವ್ರಿಗೆಲ್ಲ ತೋರಿಸಿ ಆ ಮಗು ಹೆಣ್ಮಗು ಬೇಕಾ ಗಂಡು ಮಗು ಬೇಕಾ ಅಂತ ಹೇಳಿ ಎಲ್ಲವನ್ನ ತಿಳ್ಕೊಂಡು ಒಂದು ಫೋಟೋವನ್ನ ತರಿಸ್ಕೊಂಡು ಮಗು ಚೆನ್ನಾಗಿದೆ ಅಂತ ಹೇಳಿ 8-10 ಲಕ್ಷಕ್ಕೆ ಗಂಡು ಮಗುವನ್ನ ಮಾರಾಟ ಮಾಡಿದ್ರೆ 4-5-7 ಲಕ್ಷದವರೆಗೂ ಸಹ ಹೆಣ್ಮಗು ಹೆಣ್ಮಕ್ಳನ್ನ ನವಜಾತ ಶಿಶು ಅಂದ್ರೆ ಆಗ್ತಾನೆ ಹುಟ್ಟಿ 20 ದಿವಸ 1 ತಿಂಗಳಾಗಿರುತ್ತೆ ಅಂತ ಮಕ್ಕಳನ್ನ ತೆಗೆದುಕೊಂಡ್ಬಂದು ಈಕೆ ಮಾರಾಟ ಮಾಡ್ತಾ ಇದ್ದು ಕೇವಲ ಕೋಟ್ಯಾಂತರ ರೂಪಾಯಿ ಇದರಿಂದ ಗಳಿಸಿದ್ದಾಳೆ ಐಷಾರಾಮಿ ಮನೆ ಕಟ್ಟಿದ್ದಾಳೆ ಕಾರು ಚಿನ್ನಾಭರಣ ಎಲ್ಲ ಇದ್ರೂ ಸಹ ತರಕಾರಿ ವ್ಯಾಪಾರ ರೀತಿಯಲ್ಲಿ ಹೋಗಿ ಮಹಾಲಕ್ಷ್ಮಿ ಡೀಲ್ಗಳನ್ನ ಕುದಿಸ್ಕೊಂಡು ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದು ಸಿಸಿಬಿ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು ಲೋಕಲ್ ಪೊಲೀಸ್ ಅನ್ನ ನಾವು ವಿಚಾರಿಸಿದಾಗ ಸಹ ಅವರು ಕೂಡ ಅದೇ ಹೇಳ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಈಕೆ ಒಂದು ಗಲಾಟೆ ಕೇಸ್ ಆಗಿತ್ತು ಅವ್ನ ಮಗನನ್ನು ಸಹ ಸ್ಟೇಷನ್ ಕರ್ಕೊಂಡ್ಬಂದಿದ್ದು ಆ ಸಂದರ್ಭದಲ್ಲಿ ಈಕೆ ತರಕಾರಿ ಮಾರ್ತಾ ಇದ್ರು ಅಂತ ಹೇಳಿ ಕಾಮಾಕ್ಷಿಪಾಳ್ಯ ಸ್ಥಳೀಯ ಪೊಲೀಸ್ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.